ಎಸ್ ಹಾಸನದಿಂದ ನಾನ್ ಸ್ಟಾಪ್ ಲೈವ್ ಅನ್ನ ಮಾಡ್ತಾ ಇದೆ ಸುವರ್ಣ ನ್ಯೂಸ್. ಹಾಸನ ಜನರ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಒಂದು ಪ್ರಯತ್ನ ಸುವರ್ಣ ನ್ಯೂಸ್ ನಿಂದ. ಈಗ ಸಕಲೇಶ್ಪುರದಲ್ಲಿ ಜನ ಏನ್ ಹೇಳ್ತಾರೆ, ಸಕಲೇಶ್ಪುರದಲ್ಲಿ ಜೆಡಿಎಸ್ ಶಾಸಕರಿರೋದು, ಹಾಗಾಗಿ ಅಲ್ಲಿನ ಜನರು ಯಾವ ರೀತಿ ಆದಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಚೇತನ್ ಮಾತಾಡಿಸಿದ್ದಾರೆ ಅಲ್ಲಿಯ ಜನರನ್ನ, ಬನ್ನಿ ನೋಡೋಣ. ಹಾಸನ ಲೋಕಸಭಾ ಕ್ಷೇತ್ರದ ಇಂಚಿಂಚು ಸಮೀಕ್ಷೆಯನ್ನು ಇವತ್ತು ಸುವರ್ಣ ನ್ಯೂಸ್ ಮಾಡ್ತಿರುವಂಥದ್ದು. ಈ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿ ಸಮೀಕ್ಷೆಯನ್ನು, ಲೈವ್ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ನಾನು ಸಕಲೇಶ್ಪುರದ ಒಂದು ತುಟ್ಟ ತುದಿಯಲ್ಲಿದ್ದೀನಿ. ಅಂದರೆ ಸ್ವಲ್ಪ ಈ ಕಡೆ ಒಂದು 15-20 ಕಿಲೋಮೀಟರ್ ಹೋದರೆ ಕೊಡಗು ಸಿಗುತ್ತೆ, ಈ ಕಡೆ ಒಂದು 20-30 ಕಿಲೋಮೀಟರ್ ಹೋದರೆ ದಕ್ಷಿಣ ಕನ್ನಡ ಅಂದರೆ ಸುಬ್ರಹ್ಮಣ್ಯ ರೀಚ್ ಆಗುತ್ತೆ. ಆ ಒಂದು ಸ್ಪಾಟಲ್ಲಿ ಇರುವಂಥದ್ದು ಇದು ವನಗೂರು ಗ್ರಾಮ ಪಂಚಾಯಿತಿ, ಸಕಲೇಶ್ಪುರ ತಾಲೂಕಿಗೆ ಇಲ್ಲಿ ಸೇರುತ್ತೆ. ಇಲ್ಲಿನ ಜನರ ನಾಡಿ ಮಿಡಿತ ಏನನ್ನುತ್ತೆ, ಯಾರಿಗೆ ಇಲ್ಲಿನ ಮತದಾರರ ಒಲವಿದೆ ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳ್ಕೊಳ್ಳೋಣ. ಸರ್, ನಿಮ್ಮ ವೋಟ್ ಯಾರಿಗೆ? ನಾವು ಬಿಜೆಪಿ. ಬಿಜೆಪಿಗೆ ಯಾಕೆ? ಬಿಜೆಪಿ ಅಂದ್ರೆ ಮೋದಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಜೆಡಿಎಸ್ ಇಂದ ಯಾವುದೇ ಅಭಿವೃದ್ಧಿ ಬಂದಿಲ್ಲ, ನಮಗೆ ಅಭಿವೃದ್ಧಿ ಕೆಲಸ ಆಗಿಲ್ಲ. ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ನವರು ಇಲ್ಲಿ, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಇರ್ಬೋದು, ಆದ್ರೆ ಯಾವುದೇ ಕೆಲಸಗಳಾಗಿಲ್ಲ ಇಲ್ಲಿ. ಆದ್ರಿಂದ ನಾವು ಬಿಜೆಪಿ. ಲಾಸ್ಟ್ ಒಂದು 5 ಟರ್ಮ್ ಇಂದ ಕೂಡ ದೇವೇಗೌಡರೇ ಎಂಪಿ ಆಗಿದ್ರು, ಇದೀಗ ಪ್ರಜ್ವಲ್ ರೇವಣ್ಣ ನಿಲ್ತಾರೆ ಅಂತಾನು ಹೇಳ್ತಾರೆ, ಅಥವಾ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಟಿಕೆಟ್ ಫೈನಲ್ ಆಗಿಲ್ಲ. ಈಗಿದ್ರು ಕೂಡ ಅಂದ್ರೆ ಬಿಜೆಪಿಯಿಂದ ಏ ಮಂಜು, ಕಾಂಗ್ರೆಸ್ ಇಂದ ತಾನೇ ಈಗಷ್ಟೇ ಬಿಜೆಪಿ. ಯಾರೇನಿದ್ರೆ ನಾವು ಬಿಜೆಪಿ ವೋಟ್ ಹಾಕ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿನ ಲೋಕಲ್ ಲೀಡರ್ ನೋಡಿ ವೋಟ್ ಹಾಕಲ್ಲ, ಮೋದಿ ನೋಡಿ ವೋಟ್ ಹಾಕ್ತೀವಿ. ನಿಮ್ ವೋಟ್ ಯಾರಿಗಮ್ಮ? ನಮ್ದು ಯಾವ ಕಾರಣಕ್ಕೂ ನಮ್ಮ ಮೋದಿಗೆ. ಅವರು ನಮ್ಮವನ್ನು ಸಾಕ್ತಾ ಇದ್ದಾರೆ, ಆದಷ್ಟು ನಾನು ಪ್ರಯತ್ನಪಟ್ಟು ನಮ್ಮ ಮೋದಿಗೆ ನಾನು ವೋಟ್ ಹಾಕೋತೀನಿ. ಮೋದಿಗೆ ಯಾಕೆ ವೋಟು ಅಂತ ಇನ್ನಾದ್ರೂ ಕೂಡ ನನ್ನ ಗಂಡ ಇದ್ರು, ನನ್ನ ಕೂಡ್ರಸ್ತಿಲ್ಲಿ ಒಂದು ತುತ್ತು ಅನ್ನ ಕೊಡ್ತಿದ್ರು, ನಾನು ನನ್ನ ಗಂಡ ಇಬ್ಬರಳೆ ಇದ್ವಿ, ಅದಕ್ಕೆ ಎಲ್ಲರೂ ಸುಧಾರಿಸಿ ನಾನು ಸೌಕರ್ಯ ಮಾಡ್ತಿದ್ದಾರೆ. ನಾನು ಒಬ್ಬಳೆ ಇನ್ನು ಒಬ್ಬಂಟ್ಗೆ ನಮ್ಮ ಗೌಡ್ಗಳು ನನಗೆ ಬಿಟ್ಟು ಕೊಡ್ತಾ ಇಲ್ಲ, ಎಲ್ಲರೂ ಸೇರಿ ನನ್ನ ಗಂಡಗೆ ಒಂದು ತುತ್ತು ಅನ್ನ ಹಾಕುವಷ್ಟು ದಾರಿ ಮಾಡಿದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಅವರು ಮರೆಯಕ್ಕಲ್ಲ. ಅಂದ್ರೆ ಬಿಜೆಪಿ ಅವರು ಈ ರೀತಿ ಎಲ್ಲ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಏನಂತ? ನನಗೆ ಬಿಜೆಪಿ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರುಗಳು ಅವತ್ತು 35 ಕೊಟ್ಟಿದ್ರು, ಈಗ ಚಿಕನ್ಗೆ 100 ಕೊಡ್ತೀನಿ ಅಂತೇಳಿ 20 ಕೆಜಿ ಮಾಂಸ ಕೇಳಿದ್ದಾರೆ. ಮೋದಿ ನೋಡ್ಕೊಂಡೆ ವೋಟ್ ಹಾಕ್ತೀರಾ? ಮೋದಿ ನೋಡ್ಕೊಂಡು. ನಾವು ಕಟ್ಟ ಜೆಡಿಎಸ್ ಇಂದ ಹಿಂಬದಿಂದ ಮಾತಾಡ್ತಿಲ್ಲ. ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಆಗ್ಲಿ, ನಿಖಿಲ್ ಆಗ್ಲಿ, ಒಂದು ಕ್ಷೇತ್ರದಲ್ಲಿ ನಿಲ್ಬೇಕಾಯ್ತು. ಹಾಸನ್ ಡಿಸ್ಟಿಕ್ಕೆ ಹೇಳ್ತೀನಿ ಕೇಳಿ. ನಾವು ಹಾಸನ ಈಗ ಬಿಜೆಪಿ ವೋಟ್ ಕೊಡ್ತೀವಿ. ಇಲ್ಲಿ ಪಂಚಾಯತ್ ಲೆವೆಲ್ ದೇವೇಗೌಡರು ಬಂದಿಲ್ಲ, ರೇವಣ್ಣ ಬಂದಿಲ್ಲ, ನಿಖಿಲ್ ಬಂದಿಲ್ಲ, ಕುಮಾರಸ್ವಾಮಿ ಬಂದಿಲ್ಲ. ಪಂಚಾಯತಿ ಬಿಜೆಪಿ ಇರೋದು ಏನು ಮಾಡೋದು? ನಾವು ತಾಲೂಕಿಗೆ ಹೋಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಿ ನಾವು ಕಾಂಗ್ರೆಸ್ ಹಿಂಬದಿಂದ ಹೋಗ್ತೀವಿ. ದೇವೇಗೌಡರು ಸಿಗಲ್ಲ, ಕುಮಾರಸ್ವಾಮಿ ಸಿಗಲ್ಲ. ನಾವು ಡಿಸ್ಟ್ರಿಕ್ಟ್ ಲೆವೆಲ್ ನೋಡ್ಬೇಕು, ದೇಶ ನೋಡ್ಬೇಕು. ಇಲ್ಲಿ ಪಂಚಾಯತಿಯಲ್ಲಿ ಬಿಜೆಪಿ, ನಾವು ಬಿಜೆಪಿ ಆಲೋ ಇಲ್ಲ. ಇಲ್ಲಿ ಪಂಚಾಯತ್ ಲೆವೆಲ್ 8 ಪವರ್ ಇರೋದು ಬಿಜೆಪಿ. ಇಲ್ಲಿ ನಮ್ಮ ಒಣಗುರು ಗ್ರಾಮ ಪಂಚಾಯತಿ ಇಲ್ಲಿ ಏನು ಎಲ್ಲ ಹೇಳ್ಬೋದು, ಆ ಪಕ್ಷದ ವತಿಯಿಂದ ಎಲ್ಲ ಪಕ್ಷದವರು ಇದಾರೆ. ಇದ್ರೂ ಏನು ಕೆಲಸ ಆಗಿದೆ? ಹಾಸನ ಡಿಸ್ಟಿಕ್ ಏನು ಮಾಡಿದ್ರೆ? ಬೇಲೂರಿಗೆ ಹೊಳೆಸಬೇಕೆ, ಮತ್ತೆ ಇದು ಆಲೂರು ಕ್ಷೇತ್ರ ಮಾಡ್ತಾರಷ್ಟೇ. ನಮ್ಮ ಹಳ್ಳಿಗಾಡಿಗೆ ಏನು ಮಾಡಿದ ದೇವೇಗೌಡರು? ಸಕಲೇಶ್ಪುರ ಭಾಗಕ್ಕೆ ದೇವೇಗೌಡರು ಏನು ಮಾಡಿದ? ಬಿಜೆಪಿನೇ ಒಳ್ಳೇದಾಗಿರೋದು ಇಲ್ಲಿ. ನಾವು ಜೆಡಿಎಸ್, ಬಿಜೆಪಿನೇ ಮಾಡಿರೋದು ಇಲ್ಲಿ. ಜೆಡಿಎಸ್ ಒಬ್ಬ ರಟ್ಟೆ ಬಲ, ತೋರ್ ಬಲ, ಹಣ ಬಲ ಇದ್ರೆ ಮಾತ್ರ ಜೆಡಿಎಸ್ ಇಲ್ಲಿ ಎಷ್ಟು ಹೋಗ್ಬಳಿ ಎತ್ತರ ಹೋಗ್ಬಳಿ. ಅಂದ್ರೆ ಜೆಡಿಎಸ್ ಇದ್ರೆ ಈಗಿದ್ರು ಕೂಡ ಜೆಡಿಎಸ್. ನಾನ್ ಜೆಡಿಎಸ್, ನಮ್ತ ದುಡ್ಡು ಐತ, ನಮ್ತ ಹಣ ದುಡ್ಡು ತೋರ್ ಬಲ ಇದ್ರೆ ಮಾತ್ರ ಜೆಡಿಎಸ್ ಇಲ್ಲಿ. ನಾವು ಪ್ರೆಸೆಂಟ್ ಇಲ್ಲಿ ಯಾರಾಗ US ಕೊಡ್ತಾರೆ ನಾಳೆ ಯಾವನೋ ಸಕಸ್ ಬರೋದು. ಈ ಬಾರಿ ಹೆಚ್ಚಿಗೆ ಕುಮಾರಸ್ವಾಮಿ US ದುಡ್ಡು ಇಸ್ಕೊಂಡ್ಬರ್ತಾರೆ, ನಮ್ಗೆ ಯಾರಿಗ ಹೊಂಚಲ್ಲ. ಲೀಡರ್ಸ್ ಈಗ ಮಾತಾಡಿದ್ರಲ್ಲ, ಲೀಡರ್ಸ್ US ನಮಗೆ ತುಂಡು ಎಣ್ಣೆ ಒಂದೊಂದು ಕ್ವಾರ್ಟರ್ ಅಷ್ಟೇ. ಸರ್, ಜಿ ಎಚ್ ಗಣೇಶ ಕಾರ್ಯಕರ್ತ, ಜೆಡಿಎಸ್ ಕಾರ್ಯಕರ್ತ, MLA ಗೊತ್ತು ನನಗೆ, ಹೇಳಿ. ನಿಮ್ಮ ಓಟು ಬಿಜೆಪಿ? ಬಿಜೆಪಿ ಆಗಲ್ಲ, ಜೆಡಿಎಸ್ ಅವ್ರು ಬಂದು. ನಾನ್ ಜೆಡಿಎಸ್ ಪರಾಗೆ ಮಾತಾಡ್ತಿರೋದು ಇಲ್ಲಿ ಮಾಡ್ತಿರೋ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾರೆ, ಲೋಕಲ್ ಕಾರ್ಯಕರ್ತರು. US ಬಂದು ಯಾವನಿಗೆ ಕೊಡಲ್ಲ ಇಲ್ಲಿ, ಒಂದ್ ಕ್ವಾರ್ಟರ್ ಎಣ್ಣೆ ತುಂಡು ಹಂಚಿದ್ರೆ ಸಾಕ. ಇಷ್ಟು ಇಲ್ಲಿನ ಸಾರ್ವಜನಿಕರ ಮಾತಾಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಜೆಡಿಎಸ್ ಗೆ ಒಂದು 50 ಮೆಂಬರ್ಸ್ ಒಂದು ಸಪೋರ್ಟ್ ಮಾಡಿದ್ರೆ, ಇದು ಬಿಜೆಪಿಗೂ ಕೂಡ ಒಂದು ಅರ್ಧಷ್ಟು ಜನ ಒಂದು ಸಪೋರ್ಟ್ ಮಾಡ್ತಾರೆ. ಅದಲ್ದಿರ ಹಾಸನ ಲೋಕಸಭೆಯಲ್ಲಿಯೂ ಕೂಡ ಇದು ಅರ್ಧ ಭಾಗ ಅಲ್ಲಿ ಇಂಪ್ರೂವ್ ಆಗಿದೆ. ಆದ್ರೆ ಸಕಲೇಶ್ಪುರ ಭಾಗದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಅನ್ನ ಹಾಲಿ ಸಂಸದರು ಮಾಡಿಲ್ಲ ಅನ್ನೋದು ಇಲ್ಲಿ ಕೆಲವರ ಆರೋಪ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮುನಿಯಾ ಜೊತೆ ಚೇತನ್, ಸಕಲೇಶ್ಪುರ.